ಸಾಮಾನ್ಯವಾಗಿ ಯಾರಾದ್ರೂ ಅತಿಯಾಗಿ ತುಂಟಾಟ ಆಡ್ತಾ ಇದ್ರೆ ಮಂಗನ ಚೇಷ್ಟೆ ಅಂತೀವಿ, ಇಲ್ಲ ಮಂಗ ಬುದ್ಧಿ ಅಂತೀವಿ. ಯಾಕಂದ್ರೆ ಕೋತಿಯ ಬುದ್ಧಿನೇ ಹಾಗೆ, ಕುಳಿತಲ್ಲಿ ಕೂರೋದಿಲ್ಲ, ನಿಂತಲ್ಲಿ ನಿಲ್ಲೋದಿಲ್ಲ. ಒಂದೊಮ್ಮೆ ಸುಮ್ಮನೆ ಕುಳಿತಿದ್ರು ಅದರ ಕೈಕಾಲು ಆಡಿಕೊಂಡೇ ಇರುತ್ತೆ. ಇನ್ನು ಕೋತಿ ಯಾವಾಗ ಹೇಗೆ ಅಂತ ಯಾರು ಊಹಿಸೋದಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ. ಕೆಲವೊಮ್ಮೆ ಅತಿಯಾದ ಬುದ್ಧಿ ಪ್ರದರ್ಶಿಸಿದ್ರೆ ಇನ್ನು ಕೆಲವೊಮ್ಮೆ ಶತ ದಡ್ಡತನವನ್ನ ತೋರಿಸಿ ಜನರನ್ನ ನಗುವಂತೆ ಮಾಡತ್ತೆ. ಈ ಕಾರಣಕ್ಕೆ ಮನುಷ್ಯರು ಒಬ್ಬರಿಗೊಬ್ಬರು ಬೈಯುವಾಗಲು ಕಪಿ, ಕೋತಿ, ಮಂಗ ಅನ್ನುವ ಪದಗಳನ್ನ ಬಳಸ್ತಾರೆ. ಇದೀಗ ಕೋತಿಗೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದು, ಈ ವಿಡಿಯೋದಲ್ಲಿ ಪ್ರವಾಸಿಗರು ತಮ್ಮ ಮಕ್ಕಳೊಂದಿಗೆ ವಿಹಾರಕ್ಕೆ ಹೋಗ್ತಾ ಇರೋದನ್ನ ಕಾಣಬಹುದು. ಈ ದಾರಿಯಲ್ಲಿ ಕೋತಿಯ ದೃಷ್ಟಿ ಮಗುವಿನ ಮೇಲೆ ಬೀಳತ್ತೆ. ಕೋತಿ ತಕ್ಷಣವೇ ಮಗುವಿನ ಬಳಿಗೆ ಆಹಾರಕ್ಕಾಗಿ ಓಡಿ ಬರತ್ತೆ. ಆದ್ರೆ ಯಾವಾಗ ಕೋತಿಗೆ ಅಲ್ಲಿ ಆಹಾರ ಸಿಗೋದಿಲ್ಲವೋ, ಸಿಟ್ಟಿಗೆದ್ದ ಕಪಿರಾಯ ಮಗುವಿನ ಕೂದಲನ್ನ ಹಿಡಿದು ಜಗ್ಗಾಡ್ತಾನೆ, ಎಳೆದಾಡ್ತಾನೆ. ಆದ್ರೆ ಅಲ್ಲೇ ಇದ್ದ ಮಗುವಿನ ತಂದೆ ತಾಯಿ ತಕ್ಷಣ ಮಗುವನ್ನ ಹಿಂದಕ್ಕೆ ಎಳೆದುಕೊಂಡು ಮಗುವನ್ನ ಕೋತಿಯಿಂದ ಬಚಾವ್ ಮಾಡ್ತಾರೆ.